ಅಲ್ಲಿ ಸೆಂಟ್ರಲ್ ನೋಡ್ಕೊಂಡ್ರೆ ಮೋದಿಯವರು ಅವರಿದು, ಇಲ್ಲಿ ತುಮಕೂರಲ್ಲಿ ಮದನ್ ಮಾಡ್ಕೊಂಡು ಗೆಲ್ತಾರೆ. ಮೋದಿ ಓಟ್ ಹಾಕಬೇಕು, ಮೋದಿ ಒಳ್ಳೆ ಇಂಪ್ರೂವ್ ಮಾಡ್ತಾರೆ ಇಂಡಿಯಾನ, ಅದರಿಂದ ಅವ್ರಿಗೆ ಓಟ್ ಹಾಕಿದ್ರೆ ಸೋಮಣ್ಣಂಗೆ ಒಳ್ಳೇದು ಅಂತ ಅನ್ಸುತ್ತೆ. ಈ ಬಾರಿ ಅವರು ಗೆಲ್ಲಿ, ಅವರು ಕೆಲಸಗಳು ಮಾಡ್ತಾರೆ ಅಂತ ಅಂದ್ಕೊಂಡಿದ್ದೀವಿ, ಹಂಗಾಗಿ ಅವ್ರು ಗೆಲ್ಲಿ ಅಂತ. ಕಾಂಗ್ರೆಸ್ ಅವರಿಗೆಲ್ಲ ಯಾವ ಮಳೆದು ಬಂದಿಲ್ಲ, ಯಾವ ಕಾಂಗ್ರೆಸ್ ಅವ್ರು ಗೆದ್ದು, ಈಗ ಸಿದ್ದರಾಮಯ್ಯ ಗೆದ್ದು, ಯಾವ ಮಳೆದು ಬಂದಿಲ್ಲ ಏನು ಬಂದಿಲ್ಲ, ಎಲ್ಲ ಬರೇ ಆ ಹೆಂಗಸುಗಳು 2000 ಕೊಟ್ಟು ಹಾಳು ಮಾಡಾಕ್ತಾರೆ. ಎಲೆಕ್ಷನ್ ಆಗತಕ್ಕ ಮಾತ್ರ, ಎಲೆಕ್ಷನ್ ಆದಮೇಲೆ ಎಲ್ಲ ಫ್ರೀ, ಬಸ್ ಫ್ರೀ, ಎಲ್ಲ ಹೋಗ್ಬಿಡ್ತೈತೆ. ಹೆಂಗಸುಗಳೆಲ್ಲ BJP ಹಾಕ್ಬೇಕು ಓಟು ಈ ಸತಿ. ಒಂದು ಕತ್ತೆ ನಿಂತ್ಕೊಂಡ್ರು ಮೋದಿಗೆ, ಮೋದಿ ಮಕ್ಕ ನೋಡ್ಕೊಂಡು ಓಟ್ ಹಾಕೋದು. ನಾವು ಸೋಮಣ್ಣ ಮುದ್ದನ್ಮೇಗೌಡರು ಯಾರು ಇಲ್ಲ ನಮಗೆ, ಅನವಶ್ಯಕ. ಸರ್ ಯಾರು ಗೆದ್ರು ಅದೇ ಮಾಡೋದನ್ನೇ. ನಮ್ಮ ಪ್ರಕಾರ ಮೋದಿ ಓಟ್ ಹಾಕಬೇಕು, ಮೋದಿ ಒಳ್ಳೆ ಇಂಪ್ರೂವ್ ಮಾಡ್ತಾರೆ ಇಂಡಿಯಾನ, ಅದರಿಂದ ಅವ್ರಿಗೆ ಓಟ್ ಹಾಕಿದ್ರೆ ಸೋಮಣ್ಣಂಗೆ ಒಳ್ಳೇದು ಅಂತ ಅನಿಸುತ್ತೆ. ಹೌದು, ನಮ್ಮ ಅಭಿಪ್ರಾಯ ಏನು ಹೇಳೋಕ್ಕಾಗುತ್ತೆ, ಎಲ್ಲ ಜನ ಇದು ಮಾಡೋದು ಎಲೆಕ್ಷನಲ್ಲಿ ಓಟ್ ಹಾಕೋದು ಇದೆ. ನಿಮ್ಮ ಸಪೋರ್ಟ್ BJP ಮುದ್ದನ್ಮೇಗೌಡರು ಗೆಲ್ಲಬೇಕು. ಏನಕ್ಕೆ ಮುದ್ದನ್ಮೇಗೌಡರು ಗೆಲ್ಲಬೇಕು ಅಂದರೆ, ಇಲ್ಲಿ ಸ್ಥಳೀಯಕರು ನಮ್ಮ ಸಿದ್ದರಾಮಯ್ಯವರು ಕೆಲವಾರು ಯೋಜನೆಗಳು ತಂದಿದ್ದಾರೆ, ಒಳ್ಳೇದು ಮಾಡಿದ್ದಾರೆ. ಅಲ್ಲಿ ಸೆಂಟ್ರಲ್ ನೋಡ್ಕೊಂಡ್ರೆ ಮೋದಿಯವರು ಅವರಿದು, ಇಲ್ಲಿ ತುಮಕೂರಲ್ಲಿ ಮುದ್ದನ್ಮೇಗೌಡರು ಗೆಲ್ಲಬೇಕು. ಜನಾಭಿಪ್ರಾಯ, ಜನಾಭಿಪ್ರಾಯ ಅವ್ರವ್ರ ಇಷ್ಟ ಅವರು. ಮುದ್ದನ್ಮೇಗೌಡರು ಈ ಬಾರಿ ಅವರು ಗೆಲ್ಲಿ, ಅವರು ಕೆಲಸಗಳು ಮಾಡ್ತಾರೆ ಅಂತ ಅಂದ್ಕೊಂಡಿದ್ದೀವಿ, ಹಂಗಾಗಿ ಅವ್ರು ಗೆಲ್ಲಿ ಅಂತ ಆಸೆ. ನಾವು ಕಾಂಗ್ರೆಸ್ ಪಾರ್ಟಿ, ಹಂಗಾಗಿ ನಾವು ಕಾಂಗ್ರೆಸ್ಗೆ ಹೇಳ್ತೀವಿ ಗೆದ್ದೇ ಗೆಲ್ತಾರೆ. ಲೀಡ್ ಹೇಳೋಕ್ಕಾಗಲ್ಲ, ಗೆದ್ದೇ ಗೆಲ್ತಾರೆ, ಒಟ್ಟಿನಲ್ಲಿ ಖಂಡಿತವಾಗಿ ಗೆಲ್ತಾರೆ. ಖಂಡಿತ ಈ ಬಾರಿ ಯಾರು ಗೆದ್ರೆ ಚೆನ್ನಾಗಿರ್ತದೆ ಸರ್? ನಮ್ಗೆ ಯಾರು ಬೇಕು, ಯಾರು ಗೆಲ್ತಾರೆ ಅಂತ ಹೇಳಕ್ಕಲ್ಲ, ಈಗ ಜನಗಳಿಗೆ ಓಟ್ ಯಾರು ಹಾಕ್ತೀರ ಅಂತ ಹೇಳಕ್ಕಾಗದ. ಈಗ ಹೋಗ್ಲಿ BJP ಕಾಂಗ್ರೆಸ್ ಯಾರು ಬೇಟರ್? BJP ಸರ್. ಯಾಕೆ BJPಗೆ ಓಟ್ ಹಾಕ್ಬೇಕು? ಕಾಂಗ್ರೆಸ್ನವ್ರು ಗ್ಯಾರಂಟಿಗಳೆಲ್ಲ ಕೊಟ್ಟವರಲ್ಲ. ಕಾಂಗ್ರೆಸ್ನವ್ರಿಗೆಲ್ಲ ಇವರು ಯಾವ ಮಳೆದು ಬಂದಿಲ್ಲ, ಯಾವ ಕಾಂಗ್ರೆಸ್ ಅವ್ರು ಗೆದ್ದು, ಈಗ ಸಿದ್ದರಾಮಯ್ಯ ಗೆದ್ದು, ಯಾವ ಮಳೆದು ಬಂದಿಲ್ಲ ಏನು ಬಂದಿಲ್ಲ, ಎಲ್ಲ ಬರೇ ಆ ಹೆಂಗಸುಗಳಿಗೆ 2000 ಕೊಟ್ಟು ಹಾಳು ಮಾಡಾಕ್ತಾ ಇರ್ತಾ. ಹೆಂಗಸುಗಳಿಗೆ 2000 ಕೊಟ್ಟು ಅಕ್ಕಿ ಬರೋ 10 KG ಕೊಡ್ತೀನಿಂದ ಅವರೇ 3 KG ಕೊಟ್ಟಿದ್ದು ಯಾವ ತೊಳು ಕೊಡಲ್ಲ, ಯಾವ ತೊಳು ಕೊಡೋದು ಅಕ್ಕಿ ಅವನು ಸಿದ್ದರಾಮಯ್ಯ. ಹ್ಞೂ, BJP ಗೆಲ್ಲುತ್ತೆ ಹಂಗಾದ್ರೆ. ಹಾಗೆ BJP ಸರಿ, BJP ಬರೋದು. ಈಗ ತುಮಕೂರು ಲೋಕಸಭೆಯಲ್ಲಿ ಮುದ್ದನ್ಮೇಗೌಡರು ವಿ ಸೋಮಣ್ಣ ಫೈಟ್ ಇದೆ, ಮುದ್ದನ್ಮೇಗೌಡರು ಗೆಲ್ಲಬೇಕಾ ಸೋಮಣ್ಣ ಗೆಲ್ಲಬೇಕು? ನಮಗೆ BJP ಬರಬೇಕು, ಸೋಮಣ್ಣಗ ಇದು ಅವ್ರ ಮುದ್ದನ್ಮೇಗೌಡದಲ್ಲ, ನಮಗೆ BJP ಬರಬೇಕು. ಸೋಮಣ್ಣನೂ ಅಲ್ಲ ಇವುದೂ ಅಲ್ಲ, ನಮಗೆ ವಾಜಪೇಯಿ, ಇದು ಈ ವಾಜಪೇಯಿ ಸರ್ಕಾರ ಇತ್ತಲ್ಲ ಮೋದಿ, ಮೋದಿ ಬರಬೇಕು ನಮಗೆ. ಮೋದಿ ಬರಬೇಕು, ಮೋದಿ ಸರ್ಕಾರ ಬರಬೇಕು. ಸೆಂಟ್ರಲ್ ಏನು ಗ್ಯಾರಂಟಿ ಕೊಟ್ಟರು, ಇದು ಎಲೆಕ್ಷನ್ ಆದ ತಕ್ಷಣ ಎಲ್ಲ ಮಲಗಿಸ್ಬಿಡ್ತಾರೆ, ಎಲ್ಲ ತೆಗ್ದಾಕ್ಬಿಡ್ತಾರೆ. ಎಲೆಕ್ಷನ್ ಆಗೋದಾಗ ಇದು ಆಮೇಲೆ ಎಲ್ಲ ತೆಗ್ದಾಕ್ಬಿಡ್ತಾರೆ, ಫ್ರೀ ಎಲ್ಲ ಗ್ಯಾರಂಟಿ. ಇದು ಮಾತ್ರ ಗ್ಯಾರಂಟಿ ಕೊಡ್ತೀನಿ, ಎಲೆಕ್ಷನ್ ಆಗೋದಾಗ ಮಾತ್ರ. ಎಲೆಕ್ಷನ್ ಆದಮೇಲೆ ಎಲ್ಲ ಫ್ರೀ, ಬಸ್ ಫ್ರೀ, ಎಲ್ಲ ಹೋಗ್ಬಿಡ್ತೈತೆ. ಹೆಂಗಸುಗಳೆಲ್ಲ BJP ಹಾಕ್ಬೇಕು ಓಟು ಈ ಸತಿ. BJP ಬರಬೇಕು, ಗೆಲ್ಲೋದು ಯಾವ್ದಾದ್ರು BJP ಬರಬೇಕು ಸರ್ಕಾರ ಅಷ್ಟೇ. ಸೆಂಟ್ರಲಲ್ಲಿ ಇಲ್ಲಿ ಹೆಂಗಾನ ಇರಲಿ, ಕಾಂಗ್ರೆಸ್ ಇರಲಿ, ಯಾವ್ದಾನ ಇರಲಿ, ಸೆಂಟ್ರಲ್ಲಿ BJP ಬರಬೇಕು. ಯಾರು ಗೆಲ್ಲಬಹುದು ತುಮಕೂರಲ್ಲಿ ಸರ್? ನಮಗೆ ಸೋಮಣ್ಣ ಮುದ್ದನ್ಮೇಗೌಡರು ಲೆಕ್ಕ ಅಲ್ಲ, ಸೆಂಟ್ರಲಲ್ಲಿ ನರೇಂದ್ರ ಮೋದಿ ಸರ್ಕಾರ ಬರಬೇಕು. ಉತ್ತಮ ಆಡಳಿತ ಬೇಕು ಅಂದರೆ, ನಮ್ಮ ಭಾರತಕ್ಕೆ ಸುಭದ್ರತೆ ಬೇಕು ಅಂದರೆ ನರೇಂದ್ರ ಮೋದಿ ಮತ್ತೆ ಪ್ರಧಾನಿ ಆಗಬೇಕು. ನಮ್ದು ಅದೇ ಒಂದು ಕತ್ತೆ ನಿಲ್ಲಿಸಿರು, ಮೋದಿ ಮಕ್ಕ ನೋಡ್ಕೊಂಡು ಓಟ್ ಹಾಕ್ತೀವಿ ನಾವು. ಹೇಳಿ ಸಿಕ್ಕಾಪಟ್ಟೆ ಸಾಲ ಮಾಡೋರೆ ಮೋದಿ, ಅಯ್ಯೋ ಅದೇ ಹೇಳ್ಕೊಬೇಕು ಅಷ್ಟೇ ಜನ. ಅವ್ರು ಅವ್ರೇನು
ದಿನಕ್ಕೆ 18 hour ವರ್ಕ್ ಮಾಡ್ತಾರೆ, ಯಾರಿಗೋಸ್ಕರ ಮಾಡ್ತಾರೆ ಸರ್? ಹೆಂಡ್ರು ಮಕ್ಳಿಗೆ ಏನು ಆಸ್ತಿ ಮಾಡ್ತಾವ್ರ, ದೇಶಕ್ಕೆ ಒಳ್ಳೆ ಹೊಡಿತಾವ್ರ ಮೋದಿಯವರು? ಹೇಳ್ರಿ ಹೋಗ್ಲಿ, ಏನೇನ ಒಂದು ಹಗರಣ ಆಯ್ತಾ ಮೋದಿಯವ್ರದ್ದು? ಏನೂ ಇಲ್ಲ. 2 terms ಪ್ರಧಾನಮಂತ್ರಿ ಆದರು, ಏನು ಹಗರಣ ಇಲ್ವಲ್ಲ? ಏನೇನ ಯಾವ ಆಸ್ತಿ ಮಾಡಿಲ್ವಲ್ಲ ಮಕ್ಕಳಿಗೆ, ಮೊಮ್ಮಕ್ಕಳಿಗೆ, ಮೊಮ್ಮಕ್ಕಳಿಗೆ ಏನು ಆಸ್ತಿ ಮಾಡಿಲ್ವಲ್ಲ ಅವರು ಮೋದಿಯವರು? ದಿನದ 18 hours ದೇಶಕ್ಕೋಸ್ಕರ ಓಡಾ ದುಡಿತಾವ್ರೆ ಅಂಥ ವ್ಯಕ್ತಿ ಇನ್ನು ನಮ್ಮ ಭಾರತಕ್ಕೆ ಯಾರು ಸಿಗ್ತಾರೆ ಸರ್ ಹೇಳಿ? ಒಂದು ಕತ್ತೆ ನಿಂತ್ಕೊಂಡ್ರು ಮೋದಿಗೆ, ಮೋದಿ ಮಕ್ಕ ನೋಡ್ಕೊಂಡು ಓಟ್ ಹಾಕೋದು. ನಾವು ಸೋಮಣ್ಣ, ಮುದ್ದನ್ಮೇಗೌಡರು ಯಾರೂ ಇಲ್ಲ ನಮಗೆ, ನಮ್ಮ ಅನವಶ್ಯಕ. ನಮಗೆ ಬೇಕಾದ್ರೆ ನರೇಂದ್ರ ಮೋದಿ ಸೆಂಟ್ರಲ್ಲಾಗಿ ಸರ್ಕಾರ ಬರಬೇಕು, ಸುಭದ್ರ ಸರ್ಕಾರ ಬರಬೇಕು. ನಮ್ಮ ಭಾರತ ದೇಶನ ಕಾಪಾಡೋ ಅಂಥ ಕೆಚ್ಚದ ವೀರ ಬೇಕು. ಇನ್ನೂ 2 terms ಮೋದಿಯವರೇ ಪ್ರೈಮ್ ಮಿನಿಸ್ಟರ್ ಆಗಬೇಕು. ನಮ್ಮ ಭಾರತ ದೇಶ ಒಂದು ಏನಾದರೂ ಬದಲಾವಣೆ ಆಗಬೇಕು ಅಂದರೆ, ಇನ್ನು ಅಂಥ ಸೆಂಟ್ರಲ್ಲಾಗಿ ಅಂಥ ಎಮಿನೆಂಟ್ ಲೀಡ್ರು ಇನ್ನೀಗ ಬರೋಲ್ಲ ಸರ್, ಸಿಗಲ್ಲ.